ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಏನೋ ಹೇಳಿದ್ದು ಜೆ ಡಿ ಎಸ್ ಇವತ್ತು ಪ್ರತಿಭಟನೆ ಮಾಡ್ತು ರಾಜೀನಾಮೆ ಕೇಳ್ತು ಕೇಳ್ತು ಅವರು ಯಾರು ಕೇಳಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜು ಆಕ್ರೋಶ ಸಿದ್ದರಾಮಯ್ಯನವರು ಮಾತ್ರ ಜಮೀರು ಹೇಳಿಕೆಯನ್ನು ಪರೋಕ್ಷವಾಗಿ ಸಮರ್ಥಿಸಿದ್ದಾರಂತೆ ಅವರು ಫ್ರೆಂಡ್ಸು ಅವ್ರ ನಡುವೆ ಏನೋ ಆಗತ್ತೆ ನಾನು ಸೊಕ್ಕ ಮುರಿತೀನಿ ಅನ್ನೋದು ಸರಿನಾ ಅಂತ ನಿಮಗೆ ಸೊಕ್ಕ ಮುರಿತೀನಿ ಅಂದರೋ ನಿಮ್ಮ ಗರ್ವಭಂಗ ಮಾಡಿಬಿಡ್ತೀನಿ ಅಂದರು ಅದಕ್ಕೆ ಅದೇ ರೀತಿ ಆ ಉತ್ತರವನ್ನು ಕೊಡಬೇಕು ಹ್ಞೂ ಹೌದು ನೀವು ಈ ರೀತಿ ಅಲ್ಲ ಎರಡನೆಯದು ಸಿದ್ದರಾಮಯ್ಯನವರು ಇವತ್ತು ದೇವೇಗೌಡರ ಮೇಲಿನ ಕೋಪಕ್ಕೋ ಅಥವಾ ಕುಮಾರಸ್ವಾಮಿಯ ಮೇಲಿನ ಕೋಪಕ್ಕೋ ದ್ವೇಷ ದ್ವೇಷ ಕೋಪನೇ ಇಟ್ಕೊಳ್ಳೋಣ ದ್ವೇಷ ಬೇಡ ಅಂತ ಕೋ ನಿಮ್ಮ ಸಚಿವರೊಬ್ಬ ಮಾಡಿದ್ದಂತಹ ಕಚಡ ಕೆಲಸ ಅದು ನನ್ನ ಪ್ರಕಾರದಲ್ಲಿ ಅನುಮಾನನೇ ಇಲ್ಲ ಅದು ಯಾರಿಗಾದರೂ ಆಗಿರಲಿ ಅದು ಎಕ್ಸ್ ಕುಮಾರಸ್ವಾಮಿನೋ ವೈ ಇನ್ನೊಬ್ರಿಗೋ ಅದನ್ನು ಪರೋಕ್ಷ ಪ್ರತ್ಯಕ್ಷವಾಗಿ ಸಮರ್ಥನೆ ಮಾಡಿಕೊಳ್ಳುವುದು ನಿಮ್ಮ ಸಣ್ಣತನದ ಪ್ರದರ್ಶನವೇ ಹೊರತು ಉದಾರತೆ ಮತ್ತು ದಾರ್ಶನಿಕತೆ ಇರಬಹುದಾದ ಒಬ್ಬ ನಾಯಕನ ಗುಣಲಕ್ಷಣವಲ್ಲ ದಿ ಚೀಫ್ ಮಿನಿಸ್ಟರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಸಮ್ ರೆಸ್ಪೆಕ್ಟ್ ಸಮ್ ಎಟಿಕೆಸಿ ಸಮ್ ಲೆವೆಲ್ ಅದನ್ನು ಮ್ಯಾನೇಜ್ ಮಾಡಬೇಕು ಮೈಂಟೈನ್ ಮಾಡ್ಕೋಬೇಕು ಇಂಥ ವಿಚಾರ ಆಯ್ತಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ನೋಡ್ರಿ ಪೊಲಿಟಿಕಲಿ ಮಾತಾಡೋವಾಗ ಒಬ್ರಿಗೊಬ್ರಿಗೆ ಮಾತಾಡ್ತೀವಿ ಹೇಳ್ತೀವಿ ಅಂತ ಆದರೆ ಈ ಬಣ್ಣ ಗಿಣ್ಣದ್ದೆಲ್ಲ ಮಾತಾಡೋದನ್ನ ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ ಅದನ್ನು ಹವ್ಯವರ್ ಎಸ್ ಗಿವನ್ ಸಮ್ ಕ್ಲಾರಿಫಿಕೇಷನ್ ಡ್ಯಾಶ್ ಡ್ಯಾಶ್ ವಿ ವಿಲ್ ಸಿ ಪೊಲಿಟಿಕಲಿ ರೆಸಿಗ್ನೇಷನ್ ವಿಚಾರ ಇಲ್ಲ ಬಟ್ ಅದನ್ನು ಸಮರ್ಥನೆ ಮಾಡಕ್ಕೆ ಹೋಗಬಾರ್ದು ಕಾರಣ ನಾಳೆ ನಿಮ್ಮಲ್ಲೇ ಒಬ್ಬರಿಗೆ ಯಾರ್ಯಾರು ಬಂದಾಗ ಅದನ್ನು ಆಕ್ಷೇಪಿಸುವಂಥ ಹಕ್ಕು ನಿಮಗಿಲ್ಲ ಅನ್ನೋದನ್ನು ಮರಿಬೇಡಿ ಕಳ್ಕೊಂಬಿಡ್ತಾರೆ ಎಸ್ ಇನ್ನು ಜಾರ್ಖಂಡ್ನಲ್ಲಿ ಮೊದಲ ಹಂತದ ಚುನಾವಣೆ ಶಾಂತಿಯುತವಾಗಿ ಮುಗಿದಿದೆ ನಲ್ವತ್ಮೂರು ಮತಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೇಳಕ್ಕೂ ಹೆಚ್ಚು ಮತದಾನ ಆಗಿದೆ ವಯನಾಡು ಲೋಕಸಭೆ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಆಯಿತು ಅರವತ್ತೈದರಷ್ಟು ಮಂದಿ ಮತ ಚಲಾಯಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ ಶೇಕಡ ಎಪ್ಪತ್ನಾಲ್ಕರಷ್ಟು ಮತದಾನ ಆಗಿತ್ತು ವೋಟಿಂಗ್ ವೇಳೆ ಪ್ರವಾಹ ಭೂಕುಸಿತದಿಂದ ಚದುರು ಹೋಗಿದಂತಹ ಜನ ಎಲ್ಲ ಇದರಲ್ಲ ಮರುಸಂಗಮ ಆಗ್ಬಿಟ್ಟಿದೆ ಬಹಳ ಚೆನ್ನಾಗಿತ್ತು ಅದು ಇವತ್ತು ಸೀನು ತಮ್ಮವರನ್ನ ಕಳಕೊಂಡಿದ್ದ ಜನ ಮತಗಟ್ಟೆಗಳಲ್ಲಿ ಸಂಬಂಧಿಗಳು ಆಪ್ತರನ್ನ ಕಂಡು ಭಾವುಕರಾದ್ರಲ್ಲಿ ಹಳೆಯ ದಿನಗಳನ್ನು ಮೆಲಕ್ ಹಾಕಿದ್ರು ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಪ್ರಿಯಾಂಕ ವಾದ್ರಾ ಗೆಲುವಿನ ವಿಶ್ವಾಸ ಸಹಜವಾಗಿ ವ್ಯಕ್ತಪಡಿಸಿದ್ರು ಇನ್ನು ಫಲಿತಾಂಶ ಇಪ್ಪತ್ತ್ ಮೂರಕ್ಕೆ ಬರುತ್ತೆ ರಾಜಸ್ಥಾನದ ಡಿಯೋನಿ ಉಪಚುನಾವಣೆಯಲ್ಲಿ ಪಕ್ಷಾಂತ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಚುನಾವಣೆ ಅಧಿಕಾರಿ ಕಪಾಳಕ್ಕೆ ಮಧ್ಯೆ ಮಹಾರಾಷ್ಟ್ರ ಚುನಾವಣೆ ವೇಳೆಯ ಡಿಸಿಎಂ ಅಜಿತ್ ಪವಾರ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಎನ್ ಸಂಸ್ಥಾಪಕ ಶರದ್ ಪವಾರ್ ಫೋಟೋವನ್ನು ಪ್ರಚಾರದಲ್ಲಿ ಬಳಸಿಕೊಳ್ಳದಂತೆ ಸೂಚಿಸಿದೆ ಸ್ವಂತ ಕಾಲಲ್ಲಿ ನಿರೋಧನ ಕಲೀರಿ ಅಂತ ಅಜಿತ್ ಪವಾರ್ಗೆ ಚಾಟಿ ಬೀಸಿದೆ ಓಕೆ ವೆರಿ ಗುಡ್ ಸರಿ ಈ ಅಭ್ಯಾಸ ಶುರು ಆಗ್ಬಿಡುತ್ತಲ್ಲ ಚುನಾವಣಾಧಿಕಾರಿ ಕಪಾಳ ಕುಡಿಯುವ ಮಟ್ಟಕ್ಕೆ ಈ ಮನಸ್ಥಿತಿ ಸ್ಟ್ರೇಂಜ್ಲಿ ಅಲ್ಲಿ ಇಲ್ಲಿ ಆಗೋ ಕೇಸನ್ನು ನೀವು ಜನರಲ್ಲಿ ಮಾತಾಡ್ಬಿಟ್ರೆ ಈಗ ನಮ್ಮ ಆಫೀಸಲ್ಲೊಂದು ತಪ್ಪಾಗಿದ್ದಕ್ಕೆ ಇದು ಪೇಪರ್ ಟಿವಿ ಅಭ್ಯಾಸ ಅಂತ ಹೇಳ್ಬಿಡ್ತೀರಾ ಹಂಗಲ್ಲ ಸರ್ ನಮ್ಮ ರಾಜ್ಯದಲ್ಲೂ ಇದೆ ರೀತಿ ಮೊನ್ನೆ ಎಲೆಕ್ಷನ್ ಯಾವುದು ಒಂದು ಗಲಾಟೆಗಳು ಇಡೀ ರಾ ಏನು ರಾಜ್ಯ ಅಂದರೆ ಏನು ಕಾರ್ಪೊರೇಷನ್ ವಾರ್ಡ ನಿಮ್ಮ ಪ್ರಕಾರ ರಾಜಕಾರಣ ಮತ್ತೆ ನಾನು ನಾನು ಡೋಂಟ್ ಜನ್ರಲೈಸ್ ಥಿಂಗ್ಸ್ ಅಂಡ್ ಲೆಟ್ಸ್ ನಾಟ್ ಕ್ರಿಯೇಟ್ ಎ ಸಿಚುವೇಶನ್ ಹಂಗೆ ಮಾಡಕ್ಕೆ ಬರಲ್ಲ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ಗೋ ಅಥವಾ ಐನೂರು ಚಿಲ್ಲರೆ ಲೋಕಸಭಾ ಸೆಗ್ಮೆಂಟ್ಗೋ ಈ ದೊಡ್ಡ ದೇಶದಲ್ಲಿ ನಡೀತಿದ್ದಾಗಲೆಲ್ಲ ನಾಲ್ಕು ಜಾಗದಲ್ಲಿ ಅವ್ನು ಯಾವ ಅವ್ನಿಗೆ ಇವನು ಕೋಪ ಮಾಡ್ಕೊಂಡು ಅವ್ನಿಗೆ ಕೋಪ ಮಾಡ್ಕೊಂಡು ಅಂತ ನಡೆಸಿದ್ದು ಜನಲೈಸ್ ಮಾಡೋಕ್ಕಾಗತ್ತ ನಾನು ಹಂಗಾಗಲ್ಲ ನಾಟ್ ಈಸ್ ಆರ್ ಆಲ್ ಎಕ್ಸೆಪ್ಷನಲ್ ಕೇಸಸ್ ಆ ಲೋಕಲ್ ಸರ್ಕಮ್ಸೆನ್ಸ್ಗಾಗಿ ಅದು ಕ್ರಮ ತಗೋತಾರೆ ಅದೇನು ದೊಡ್ಡ ಇದಲ್ಲ ಅದು ಅಮೆರಿಕಾದಲ್ಲಿ ನಡೆದ ಚುನಾವಣೆ ಎಲ್ಲ ಬೋಗಸ್ಸ ಸರ್ ಅಲ್ಲಿ ಮತದ ಬಾಕ್ಸ್ಗೆ ಬೆಂಕಿ ಬಿತ್ ಬಿಡ್ತಲ್ಲ ಸರ್ ಅಂತ ಅಂದ್ಬಿಟ್ರೆ ಹಾಗಾಗತ್ತಾ ಮತ್ತೆ